वेलकम टू बसव ऐटे मैम इवतीन क्लास एम एस वर्ड बगे एम एस वर्ड इंट्रोडक्शन नोड़ो फस्टू इली सर्च बॉक्सली वर्ड अंत टाइप वर्ड 2013 अंत बरुत्ते नन सिस्टम एम एस वर्ड 2013 वर्षन पेज अब ओपन पेज बरुत्ते इवेल्ला टेम्पलेट्स अंत करीतर रेडीमेड पेजस् अदरल्ली जस्ट ನಮ್ಮ ನೇಮ್ನ ಮತ್ತು ಅದರ ರಿಲೇಟೆಡ್ ಎಂಟ್ರಿ ಮಾಡಿದರೆ ಈ ಥರ ರಿಲೇಟೆಡ್ ಇನ್ಫಾರ್ಮೇಷನ್ ಎಂಟ್ರಿ ಮಾಡಿದರೆ ಸಾಕು ರೆಡಿಮೇಡ್ ಟೆಂಪ್ಲೇಟ್ ಆಗಿ ಸಿಗುತ್ತೆ. ಇವೆಲ್ಲ ರೆಡಿಮೇಡ್ ಟೆಂಪ್ಲೇಟ್ಸ್, ರೆಸ್ಯೂಮೆ ಮತ್ತು ಸ್ಟೂಡೆಂಟ್ ರಿಪೋರ್ಟು, ನೆಕ್ಸ್ಟ್ ವೆಲ್ಕಮ್ ಟು ವರ್ಡ್ ಅಂಥೇಳಿ ಈ ಥರ ಸಾಕಷ್ಟು ಟೆಂಪ್ಲೇಟ್ಸ್ ಇವೆಲ್ಲ ರೆಡಿಮೇಡ್ ಟೆಂಪ್ಲೇಟ್ಸ್ ಅಂತ ಹೇಳ್ಬೋದು. ಈ ಕಡೆ ರೀಸೆಂಟ್ ಓಪನ್ ಮಾಡಿರೋದು ಯೂಸರ್ ಓಪನ್ ಮಾಡಿರೋ ಡಾಕ್ಯುಮೆಂಟ್ಸ್ ಇಲ್ಲಿ ಕಾಣುತ್ತೆ. ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ಎಮ್ ಎಸ್ ವರ್ಡ್ ಓಪನ್ ಆಗುತ್ತೆ. ಎಮ್ ಎಸ್ ವರ್ಡಲ್ಲಿ ಸೇವ್ ಮಾಡಿದಾಗ ಇಲ್ಲಿ ಸೇವ್ ಆಗಿರೋ ಟೈಟಲ್ ಜೊತೆ ಬರುತ್ತೆ. ಇದು ಸೇವ್ ಆಗಿಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಒನ್ ಅಂತ ಕರೀತಾರೆ. ಫಸ್ಟು ಇದನ್ನು ಇವೆಲ್ಲ ಟ್ಯಾಬ್ಸ್ ಅಂತ ಕರೀತಾರೆ. ಫೈಲ್, ಹೋಮ್, ಇನ್ಸರ್ಟ್, ಡಿಸೈನ್, ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್, ರಿವ್ಯೂ, ವ್ಯೂ, ಡೆವಲಪರ್, ಇವೆಲ್ಲ ಟ್ಯಾಬ್ಸ್. ಆ ಪರ್ಟಿಕ್ಯುಲರ್ ಟ್ಯಾಬಲ್ಲಿ ಸೆಲೆಕ್ಟ್ ಮಾಡಿದಾಗ ಈ ಥರ ಅದರೊಳಗೆ ಸಬ್ಮೆನು ಅಂತ ಕರಿಬೋದು, ಅಥವಾ ಇವನ್ನೆಲ್ಲ ರಿಬ್ಬನ್ ಅಂತ ಕರೀತಾರೆ. ಡಿಸೈನ್ ಟ್ಯಾಬಲ್ಲಿ ಇವೆಲ್ಲ ರಿಬ್ಬನ್ಸ್, ಹೋಮ್ ಟ್ಯಾಬಲ್ಲಿ ಇವೆಲ್ಲ ರಿಬ್ಬನ್ಸ್ ಅಂತ ಕರೀತಾರೆ. ಓಕೆ, ಫೈಲಲ್ಲಿ ನೋಡಿದಾಗ, ಫೈಲ್ ಮೆನುದಲ್ಲಿ ಅಥವಾ ಫೈಲ್ ಟ್ಯಾಬಲ್ಲಿ ನೋಡಿದಾಗ ರೀಸೆಂಟ್ ಓಪನ್ ಮಾಡಿರೋ ವರ್ಡ್ ಡಾಕ್ಯುಮೆಂಟ್ಸು, ಸೇವ್ ಮಾಡಿರೋ ಡಾಕ್ಯುಮೆಂಟ್ಸು, ಮತ್ತು ಇದು ಎಲ್ಲೆಲ್ಲಿ ಯಾವ್ಯಾವ ಪಾತ್ರಲ್ಲಿ ಸೇವ್ ಆಗಿದೆ ಅಂತಲೂ ತೋರಿಸುತ್ತೆ. ನೆಕ್ಸ್ಟು ಅದರಲ್ಲಿ ನ್ಯೂ ಅಂದಾಗ ನ್ಯೂ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಬೋದು, ಓಪನ್ ಸೇವ್ ಮಾಡ್ಬೋದು, ನಾವು ಪ್ರೆಸೆಂಟ್ ಇರೋ ಡಾಕ್ಯುಮೆಂಟನ್ನು ಸೇವ್ ಮಾಡ್ಬೋದು. ಸೇವ್ ಮಾಡಿರೋದನ್ನು ಸೇವ್ ಆ್ಯಸ್ ಅಂದರೆ ಬೇರೆ ಹೆಸರು ಕೊಡ್ಬೋದು, ಸೇವ್ ಆ್ಯಸ್ ಪ್ರಿಂಟ್ ಕೊಡ್ಬೋದು, ಶೇರ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಮತ್ತು ಇದನ್ನು ಕ್ಲೋಸ್ ಜೊತೆ ಮಾಡ್ಬೋದು. ನೆಕ್ಸ್ಟು ಹೋಮ್. ಹೋಮಲ್ಲಿ ಫಸ್ಟ್ ಇಲ್ಲಿ ಒಂದು ವರ್ಡ್ ಬರೆಯೋಣ, ಬಸವ ITI ಮಾನ್ವಿ. ಕಂಟ್ರೋಲ್ ಎ ಮಾಡಿದರೆ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಸೈಜು ಈ ಥರ ಆದರೂ ತೊಗೋಬೋದು, ಅಥವಾ ಇಲ್ಲಿ ಈ ಥರ ಆದರೂ ತೊಗೋಬೋದು. ಹೋಮಲ್ಲಿ ಫಸ್ಟ್ ಏನು ಪೇಸ್ಟ್ ಬರುತ್ತೆ, ಪೇಸ್ಟ್ ಆದಮೇಲೆ ಕಟ್ ಕಾಪಿ ಫಾರ್ಮೆಟ್ ಪ್ರಿಂಟ್. ನೆಕ್ಸ್ಟ್ ಒಂದು ಎಂಟ್ರಿ ಮಾಡೋಣ, ಇಸ್ ಈಕ್ವಲ್ ಟು ರ್ಯಾಂಡ್ ಕಂಟ್ರೋಲ್ ಎ ಈ ಥರ ಒಂದು ಫಂಕ್ಷನ್ ಅಪ್ಲೈ ಮಾಡಿದಾಗ ಅದ್ರದ್ದು ರಿಲೇಟೆಡ್ ಇಸ್ ಈಕ್ವಲ್ ಟು ರ್ಯಾಂಡಮ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಮಾಡಿದರೆ ಈ ಥರ ಒಂದು ಲೀಸ್ಟ್ ಆಫ್ ಪ್ಯಾರಾಸ್ ಬರ್ತವೆ. ಅದನ್ನು ಈಗ ಒಂದು ಸ್ವಲ್ಪ ಸಮ್ ಫಂಕ್ಷನ್ನ ಮಾಡೋಣ. ನೆಕ್ಸ್ಟ್ ಇದನ್ನು ಬಸವ ಐಟೆ ಮಾನ್ವಿ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡಬೇಕು. ಕಟ್ ಮಾಡಿದಾಗ ಅದು ಆ ಜಾಗದಲ್ಲಿರೋದು ಕಟ್ಟಾಗಿ ಇಲ್ಲಿ ಕಂಟ್ರೋಲ್ ವಿ ಮಾಡಿದಾಗ ಪೇಸ್ಟ್ ಆಗುತ್ತೆ. ನೆಕ್ಸ್ಟು ಇದನ್ನು ಆನ್ಲೈನ್ ಅನ್ನೋದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದಾಗ ಆನ್ಲೈನ್ ಅಂತ ಇಲ್ಲಿ ಬರುತ್ತೆ. ನೆಕ್ಸ್ಟು ಫಾರ್ಮ್ಯಾಟ್ ಪೇಂಟರ್ ಯಾವ ಥರ ಬಳಸ್ತಾರೆ ಅಂದರೆ, ಈ ವಿಡಿಯೋ ಪ್ರೊವೈಡ್ಸ್ ಎ ಪವರ್ಫುಲ್ ವೇ ಟು ಹೆಲ್ಪ್ ಯು ಪ್ರೂವ್ ಯುವರ್ ಪಾಯಿಂಟ್ ಅನ್ನೋದನ್ನು ಬೋಲ್ಡ್ ಮಾಡೋಣ. ಬಿ ಅಂದರೆ ಬೋಲ್ಡ್, ಇಟಾಲಿಕ್ ಅಂಡರ್ಲೈನ್ ಮಾಡಿ ಈ ಥರ ಮಾಡಿಟ್ರೆ ವಿಡಿಯೋ ಅನ್ನೋದನ್ನು ಫಾರ್ಮ್ಯಾಟ್ ಪೇಂಟರಾಗಿ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ಯಾಟ್ ಪೇಂಟರ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಬಸವ ಐಟೆ ಮಾನ್ವಿನ ಹೈಲೈಟ್ ಮಾಡ್ಬೋದು. ಇಲ್ಲಿ ಏನು ಅಪ್ಲೈ ಮಾಡಿದ್ವಿ ಅದೇ ಥರ ಇಲ್ಲಿನೂ ಆ ಫಂಕ್ಷನ್ ವರ್ಕ್ ಆಗುತ್ತೆ, ಅದು ಫಾರ್ಮ್ಯಾಟ್ ಪೇಂಟರ್. ನೆಕ್ಸ್ಟ್ ಒನ್ ಇದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಫ್ರೆಂಟ್ ಫಾಂಟ್ಸ್ ಇದ್ದಾವೆ, ಥೀಮ್ ಫಾಂಟ್ಸ್ ಅಂತ ಕರೀತಾರೆ ಎಮ್ ಎಸ್ ವರ್ಡಿಂಗು. ಡಿಫ್ರೆಂಟ್ ಥೀಮ್ ಫಾಂಟ್ಸ್ ಇವೆಲ್ಲ, ನೀವು ಯಾವ ಫಾಂಟಲ್ಲಿ ನಿಮ್ಗೆ ಬೇಕು ಆ ಥರ ನೀವು ಬಳಸ್ಕೋಬೋದು. ನೆಕ್ಸ್ಟು ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಆಯಿತು. ಅಂಡರ್ಲೈನಲ್ಲಿ ಮತ್ತು ಇವೆಲ್ಲ ಟೈಪ್ಸ್ ಬರ್ತವೆ, ಡಿಫ್ರೆಂಟ್ ಲೈನ್ಸ್, ಅಂಡರ್ಲೈನ್ಸ್.
ನೆಕ್ಸ್ಟ್ ಹೋಮಲ್ಲಿ ಸ್ಟ್ರೈಕ್ ಟು ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಏನಾಗುತ್ತೆ ಇಲ್ಲಿ ಹೆಚ್ ಟು ಓ ಅಂತ ಬರೆದಾಗ, ಹೆಚ್ ಟು ಓ ಅಂತ ಬರೆದಾಗ ನನಗೆ ಟೂ ಹೆಚ್ ಕೆಳಗಡೆ ಬರಬೇಕಂದ್ರೆ ಈ ಥರ ಸಬ್ಸ್ಕ್ರಿಪ್ಟ್ ಆಗಿ ಬರಬೇಕು. ಆವಾಗ ನಾನೇನು ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡಿದರೆ ಹೆಚ್ ಟೂ ಹೆಚ್ ಸಬ್ಸ್ಕ್ರಿಪ್ಟ್ ಆಗುತ್ತೆ, ಟೂ ಸಬ್ಸ್ಕ್ರಿಪ್ಟ್ ಆಗುತ್ತೆ ಹೆಚ್ಚಿ. ನೆಕ್ಸ್ಟು ಕ್ವಾಸ್ ಸ್ಕ್ವೇರ್ ಟೀಟಾ, ಇವೆಲ್ಲ ಮ್ಯಾಥಮೆಟಿಕಲ್ ಫಂಕ್ಷನ್ಸು. ಕ್ವಾಸ್ ಸ್ಕ್ವೇರ್ ಟೀಟಾ ಅಂತ ಮಾಡಿದಾಗ ಟೀಟಾ ಇನ್ಸರ್ಟ್ಗೆ ಹೋಗಿ ಸಿಂಬಾಲ್ಸ್ ಟೀಟಾ ಇಲ್ಲಿದ್ದರೆ ಸೆಲೆಕ್ಟ್ ಮಾಡಿರಿಲ್ಲ, ಮೋರ್ ಸಿಂಬಾಲ್ಸ್ಗೆ ಹೋಗಿ ಸೆಲೆಕ್ಟ್ ಹುಡುಕ್ರಿ, ಟೀಟಾ ಇಲ್ಲಿದೆ ಇನ್ಸರ್ಟ್ ಮಾಡಿರಿ, ಕ್ಲೋಸ್ ಮಾಡಿರಿ. ಇಲ್ಲಿ ಟೀಟಾ ಬಂತು, ಕ್ವಾಸ್ ಸ್ಕ್ವೇರ್ ಟೀಟಾ ಇದನ್ನು ಸೆಲೆಕ್ಟ್ ಮಾಡಿ ಓಮಲ್ಲಿ ಸೂಪರ್ ಸ್ಕ್ರಿಪ್ಟ್ ಮಾಡಿದರೆ ಕ್ವಾಸ್ ಸ್ಕ್ವೇರ್ ಆಗುತ್ತೆ. ಈ ಥರ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಈ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇದನ್ನು ಸೆಲೆಕ್ಟ್ ಮಾಡಿ ಇವೆಲ್ಲ ಡಿಫ್ರೆಂಟ್ ವರ್ಡ್ ಸ್ಟೈಲ್ಸ್ ಯಾವ ಥರ ಬೇಕು ಆ ಥರ. ನೆಕ್ಸ್ಟ್ ಹೈಲೈಟ್, ಹೈಲೈಟ್ ಜಾಸ್ತಿ ಎಲ್ಲೋನೇ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ. ಡಿಫ್ರೆಂಟ್ ಕಲರ್ ವರ್ಡ್ಗೆ ಕಲರ್ ಯಾವುದಾದ್ರೂ ಡಿಫ್ರೆಂಟ್ ಕಲರ್ ಬೇಕಿದ್ದಾಗ ಡಿಫ್ರೆಂಟ್ ಕಲರ್ ಬಸವ ಐಟೆ ಮಾನ್ವಿನ ಹೈಲೈಟ್ ಮಾಡಬೇಕು. ನೆಕ್ಸ್ಟು ಇದನ್ನ ಇವೆಲ್ಲ ಪ್ಯಾರಾಗ್ರಾಫ್ನ ಚೇಂಜ್ ಮಾಡೋಕ್ಕೆ ಅಥವಾ ಡಿಸೈನ್ ಮಾಡೋಕ್ಕೆ ಬರ್ತವೆ, ಇವೆಲ್ಲ ಹಾಕ್ಕೋಬೋದು ಡಿಸೈನ್ಸ್. ನೆಕ್ಸ್ಟ್ 1-2-3 ಸತಿ ಹಾಕ್ಕೋಬೋದು, 1-2-3 ಎ ವಿ ಸಿ, ಸ್ಮಾಲ್ ಎ ವಿ ಸಿ, ಕ್ಯಾಪಿಟಲ್ ಎ ವಿ ಸಿ, ರೋಮನ್ 1-2-3 ಅವನ್ನ ಹಾಕ್ಕೋಬೋದು. ನೆಕ್ಸ್ಟ್ ಇದು ಜಸ್ಟಿಫೈ ಆಗೋಕ್ಕೆ ಲೆಫ್ಟ್ ಸೆಂಟರ್ ರೈಟನ್ನ ಬಳಸ್ತಾರೆ. ನೆಕ್ಸ್ಟು ಇದನ್ನ ಸ್ಪೇಸ್ ಯಾವ ಥರ ಬೇಕು, ಒಂದು ಲೈನ್ ಆದಮೇಲೆ ಒಂದು ಲೈನ್ಗೆ ಯಾವ ಥರ ಸ್ಪೇಸ್ ಬೇಕು ಅನ್ನೋದನ್ನು ನೋಡೋಕ್ಕೆ ಬಳಸ್ತಾರೆ, 1.15 ಇರಲಿ. ನೆಕ್ಸ್ಟು ಇಂಡೆಂಟ್ನ ಚೇಂಜ್ ಮಾಡೋಕ್ಕೆ ಈ ಥರ ಬಳಸ್ತಾರೆ. ನೆಕ್ಸ್ಟು ಸಾರ್ಟಿಂಗ್, ಸಾರ್ಟಿಂಗಲ್ಲಿನೂ ಹೆಡಿಂಗ್ ಒನ್ ಅಂತ ತೊಗೊಂಡು ಟೆಕ್ಸ್ಟ್ ಅಥವಾ ನಂಬರ್ಸು ಯಾವ ಥರ ಆದರೂ ತೊಗೋಬೋದು ನಾವು. ಅಂದರೆ ಸಾರ್ಟಿಂಗ್ ಅಂದರೆ ಫಸ್ಟ್ ಎ ಬಂದಮೇಲೆ ಬಿ ಬರೋದು, ಬಿ ಬಂದಮೇಲೆ ಸಿ ಬರೋದು, ಆ ಥರ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ಸ್ ಅಲ್ಲಿನೂ ಬಳಸ್ತಾರೆ. ನೆಕ್ಸ್ಟು ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡು ಥೀಮ್ ಕಲರ್ ಬ್ಯಾಕ್ಗ್ರೌಂಡ್ ಆ ವರ್ಡ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಯಾವುದಾದ್ರೂ ಕೊಡ್ಬೋದು ನಾವು. ನೆಕ್ಸ್ಟು ಬಾರ್ಡರ್, ಬಾರ್ಡರ್ನು ಕೊಡ್ಬೋದು, ಆಲ್ ಬಾರ್ಡರ್ ಕೊಟ್ಟರೆ ಈ ಥರ ಬಾರ್ಡರ್ ಬರುತ್ತೆ, ಔಟ್ ಸೈಡ್ ಅಷ್ಟೇ ಬೇಕಿದ್ರೆ ಟಾಪ್ ಅಷ್ಟೇ ಬೇಕಿದ್ರೆ ಆ ಥರನೂ ಕೊಡ್ಬೋದು. ನೆಕ್ಸ್ಟು ಇದು ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಸ್ಪೇಸ್ ಮತ್ತು ಎಂಟ್ರಿ ಎಂಟರ್ ಅಂತ ಕೊಟ್ಟಾಗ ಎಲ್ಲೆಲ್ಲಿ ಎಂಟರ್ ಕೊಟ್ಟಿದ್ದೀವಿ ಅಂತ ಚೆಕ್ ಮಾಡೋಕ್ಕೆ ಇದನ್ನು ಬಳಸ್ತಾರೆ. ನೆಕ್ಸ್ಟ್ ಇದು ಇವೆಲ್ಲ ಪೇಜ್ನ ಯಾವ ಥರ ವರ್ಡ್ ಡಿಸೈನ್ ಇರಬೇಕಂತ ಹೇಳಿ ನೋಡೋದಕ್ಕೆ ಬಳಸ್ತಾರೆ. ನೆಕ್ಸ್ಟು ಫೈಂಡ್ ಅಂದರೆ ಏನಾದರೂ ಫೈಂಡ್ ಮಾಡಬೇಕಿದ್ರೆ ಈಗ ನನಗೆ ಈ ದೊಡ್ಡ ಲೀಸ್ಟಲ್ಲಿ ಕಾಣಿಸ್ತಾ ಇಲ್ಲ ಆನ್ಲೈನ್ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ, ಇಲ್ಲಿ ಸರ್ಚ್ ಮಾಡಿದಾಗ ಆನ್ಲೈನ್ ಅಂತ ಟೈಪ್ ಮಾಡಿ ಸರ್ಚ್ನ ಮಾಡಿದಾಗ ಇಲ್ಲಿ ಹೈಲೈಟ್ ಆಗಿ ತೋರಿಸ್ತಾರೆ ಆನ್ಲೈನ್ ಎಲ್ಲೆಲ್ಲಿದೆ, ಆನ್ಲೈನ್ ಎಲ್ಲೆಲ್ಲಿದೆ ಅಂತ ತೋರಿಸ್ತಾರೆ, ಅದಕ್ಕೆ ಫೈಂಡ್ ಅಂತ ಕರೀತಾರೆ. ರೀಪ್ಲೇಸ್ ಅಂದರೆ ಏನಂದರೆ ಆನ್ಲೈನ್ನ ತೆಗೆದು ಆಫ್ಲೈನ್ ಮಾಡೋದಕ್ಕೆ, ಆಫ್ಲೈನ್ ಮಾಡೋದಕ್ಕೆ ರೀಪ್ಲೇಸ್, ರಿಪ್ಲೇಸ್ ಆಲ್ ತ್ರೀ ರಿಪ್ಲೇಸ್ಮೆಂಟ್ ಆದವು, ಆನ್ಲೈನ್ ಇರೋವೆಲ್ಲ ಆಫ್ಲೈನ್ ಆದವು. ಇಲ್ಲಿ ಆನ್ಲೈನ್ ಇತ್ತು, ಕ್ಲೋಸ್ ಮಾಡಿರಿ ಇದನ್ನು, ಆನ್ಲೈನ್ ಇದ್ದದೆಲ್ಲ ಆಫ್ಲೈನ್ ಆದವು. ಸೆಲೆಕ್ಟ್ ಆಲ್ ಅಂದರೆ ಎಲ್ಲ ಸೆಲೆಕ್ಟ್ ಆಗುತ್ತೆ, ಸೆಲೆಕ್ಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಮಾಡೋಕ್ಕಿದ್ರೆ ಆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು, ಇವೆಲ್ಲ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ಸ್ ಅಂತಲೂ ಹೇಳ್ಬೋದು. ನೆಕ್ಸ್ಟು ಹೋಮಲ್ಲಿ ಇವೆಲ್ಲ
ಇವೆಲ್ಲ ರಿಬ್ಬನ್ಸ್ ಇವೆಲ್ಲ ರಿಬ್ಬನ್ಸ್ ಇರುತ್ತವೆ. ನೆಕ್ಸ್ಟ್ ಇನ್ಸರ್ಟಲ್ಲಿ ಟೇಬಲ್, ಇವೆಲ್ಲ ಟೇಬಲ್ ರೋಸ್ ಕಾಲಮ ಸೆವೆನ್ ಟು ಎನ್ ಆ ಥರ ಬಳಸ್ಬೋದು. ಫೋರ್ ಇಂಟು ಟೂ ಅಥವಾ ಟೂ ಇಂಟು ತ್ರೀ ಹಾಕ್ಕೊಳ್ಳೋಣ. ನಿಮ್ಗೆ ಯಾವ ಥರ ಕಲರ್ ಬೇಕು, ಡಿಸೈನ್ ಬೇಕು ಆ ಥರ ಹಾಕ್ಕೋಬೋದು ನೀವು. ಇಲ್ಲಿ ಡಿಸೈನು ಮತ್ತು ಲೇಔಟ್ ಅನ್ನೋ ಎರಡು ಟ್ಯಾಬು ಓಪನ್ ಆಗ್ತವೆ. ಯಾವಾಗ ಇನ್ಸರ್ಟ್ ಟೇಬಲ್ ಮಾಡಿದಾಗ ಡಿಸೈನ್ ಮತ್ತು ಲೇಔಟ್ ಓಪನ್ ಆದಾಗ ನಮಗೆ ಹೆಡ್ಡರ್ ಬೇಕಿಲ್ಲಂದರೆ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿದಾಗ ಈ ಥರ ಕಾಣ್ತವೆ. ಟೋಟಲ್ ರೋ, ಲಾಸ್ಟ್ ಕಾಲಮ್, ಲಾಸ್ಟ್ ಕಾಲಮ್ ಈ ಥರ. ನೆಕ್ಸ್ಟ್ ಅದ್ರದ್ದು ಶೇಡಿಂಗ್ಸ್ ಅದೇ ಕೊಡ್ಬೋದು. ಪರ್ಟಿಕ್ಯುಲರ್ ರೋ ಅಥವಾ ಪರ್ಟಿಕ್ಯುಲರ್ ಕಾಲಮ್ಗೆ ಶೇಡನ್ನು ಕೊಡ್ಬೋದು. ಬಾರ್ಡರ್ ಸ್ಟೈಲ್ಸ್, ಡಿಫ್ರೆಂಟ್ ಸ್ಟೈಲ್ಸ್ನೂ ಆಗ್ಬೋದು. ಅದ್ರ ಸೈಜು ಡಿಫ್ರೆಂಟ್ ಆಗಿನೂ ಇರ್ಬೋದು. ಆಲ್ ಬಾರ್ಡರ್ ಈ ಥರ. ಇನ್ಸರ್ಟ್, ಇನ್ಸರ್ಟಲ್ಲಿ ಪೇಜ್ನ ಇನ್ನೊಂದು ಡಿಫ್ರೆಂಟ್ ಟೈಪ್ ಆಗಿ ಯೂಸ್ ಮಾಡ್ಬೋದು. ಇನ್ಸರ್ಟ್ ಟೇಬಲ್ ಅಂದಾಗ ನಾವೇ ಎಷ್ಟು ರೋ ಬೇಕು, ಯೂಸರ್ ಎಷ್ಟು ರೋ ಬೇಕು, ಎಷ್ಟು ಕಾಲಮ್ ಬೇಕು ಅಂತ ಚೆಕ್ ಮಾಡಿಕೊಂಡು ನಾನು ಸೆವೆನ್ ಏಟ್ ಕಾಲಮ್ಸ್ ಟೂ ರೋಸ್ ಅಥವಾ ಫೋರ್ ಫೈವ್ ಕಾಲಮ್ಸ್ ಏಟ್ ಕಾಲಮ್ಸ್ ಫೈವ್ ರೋಸ್ ಆಗಬೇಕು ಅಂತ ಯೂಸರ್ ಅಂದ್ಕೊಂಡಾಗ ಓಕೆ ಕೊಟ್ಟಾಗ ಈ ಥರ ಬರ್ತವೆ. ಇಲ್ಲ ನನಗೆ ಇದು ಆಟೋ ಇದೆ 0.7 0.8 ಆ ಥರ ಬೇಕಂದಾಗ, ಇದ್ರೊಳಗೆ ಬೇಕಂದಾಗ ಈ ಥರ ಬರ್ತವೆ. ಇನ್ಸರ್ಟ್ ಟ್ಯಾಬ್, ಇನ್ಸರ್ಟ್ ಟೇಬಲ್, ಆಟೋ 0.8 0.9 ಒಂದು ಸೆಂಟಿಮೀಟರ್ ಕೊಟ್ಟಾಗ ಈ ಥರ ಬರ್ತವೆ. ಡ್ರಾ ಟೇಬಲ್ ನೀವೇ ಡ್ರಾನ್ ಮಾಡ್ಬೋದು ಟೇಬಲ್ನ. ಡ್ರಾ ಟೇಬಲ್ ಅಂತ ಕ್ಲಿಕ್ ಮಾಡಿದಾಗ ಲೇಔಟಲ್ಲಿ ಎರೇಸರ್ ಅಂತ ಇರುತ್ತೆ, ಎರೇಸರ್ನ ಕ್ಲಿಕ್ ಮಾಡಿದರೆ ಆ ಲೈನ್ ಎರೇಸ್ ಆಗಬೇಕಂದಾಗ, ಇಲ್ಲ ಡಿಲೀಟ್ ಆಗಬೇಕಂದಾಗ, ಡಿಲೀಟ್ ಸೆಲ್ ಆಗಬೇಕಂದಾಗ, ಇವೆಲ್ಲ ಒಂದು ಪ್ರಾಪರ್ಟೀಸ್ ಅಂತ ಹೇಳ್ಬೋದು ಟೇಬಲ್ದು. ಇನ್ಸರ್ಟ್ ಟೇಬಲ್ ಅಂದಾಗ ಇನ್ಸರ್ಟ್ ಆಗುತ್ತೆ. ಅಬೋ ಇದ್ರ ಇನ್ಸರ್ಟ್ ಕೆಳಗೊಂದು ರೋ ಮತ್ತು ಕಾಲಮ್ ಆ್ಯಡ್ ಆಗಬೇಕಂದ್ರೆ ಇನ್ಸರ್ಟ್ ಮಾಡ್ಬೋದು, ಅಬೋ ಆಗಬೇಕಂದ್ರೆ ಅಬೋ ಮಾಡ್ಬೋದು, ಡಿಲೀಟ್ ಅಂದರೆ ಡಿಲೀಟ್ ರೋಸ್ ಅಂತ ಮಾಡ್ಬೋದು. ಸ್ಪ್ಲಿಟ್ ಸೆಲ್ಸ್, ಎಷ್ಟು ನಂಬರ್ ಕಾಲಮ್ ಬೇಕು, ಎಷ್ಟು ನಂಬರ್ ರೋ ಬೇಕು ಅಂತೇಳಿ ಇದ್ರಾಗ ಸ್ಪ್ಲಿಟ್ ಮಾಡ್ಬೋದು, ಮೆರ್ಜ್ ಮಾಡ್ಬೋದು, ಸ್ಪ್ಲಿಟ್ ಟೇಬಲ್ನ ಸತಿ ಸ್ಪ್ಲಿಟ್ ಮಾಡ್ಬೋದು. ಅಷ್ಟು ಟೇಬಲಲ್ಲಿ ಹೆಲ್ಪ್ ಆಗುತ್ತೆ. ಇಷ್ಟು ಫಂಕ್ಷನ್ಸ್ನ ಅಪ್ಲೈ ಮಾಡ್ಬೋದು ನಾವು ಇನ್ಸರ್ಟಲ್ಲಿ. ಇನ್ಸರ್ಟ್ ಟೇಬಲಲ್ಲಿ ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂದಾಗ ಡೈರೆಕ್ಟ್ ಎಕ್ಸೆಲ್ಗೆ ಹೋಗ್ತವಿ, ಎಕ್ಸೆಲ್ ವಿಂಡೋಗೆ ಹೋಗ್ತೀವಿ ಈ ಥರ ಬರುತ್ತೆ. ಸೇಮ್ ಎಕ್ಸೆಲಲ್ಲಿ ಯಾವ ಥರ ಸೆಲ್ಗೆ ಸೆಲ್ ಇರುತ್ತೆ, ಇಲ್ಲಿ ಫಂಕ್ಷನ್ಸ್ ಆಗ್ಬೋದು, ಇದೆಲ್ಲ ಕಾಲಮ್ ಹೆಡ್ಡಿಂಗ್ ಇವೆಲ್ಲ ಅಡ್ರೆಸ್ ತೋರಿಸುತ್ತೆ ಎಲ್ಲಿದ್ದೀವಿ ಅಂತೇಳಿ, ಆ ಥರನೂ ಬಳಸ್ತಾರೆ. ಅದರಿಂದ ಹೊರಗಡೆ ಬರಬೇಕಂದ್ರೆ ಎಸ್ಕೇಪ್ ಮಾಡಬೇಕು. ನೆಕ್ಸ್ಟು ಪಿಕ್ಚರ್ಸ್ನ ಹಾಕಂಗಿದ್ರೆ, ಏನಾದರೂ ನೀವು ಪಿಕ್ಚರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಬರೆಯೋಕ್ಕಿದ್ರೆ ಪಿಕ್ಚರ್ಸ್ನ ಹಾಕಿ. ಇಲ್ಲಿ ರ್ಯಾಪ್ ಟೆಸ್ಟ್ ಸ್ಕ್ವೇರ್ ಅಂತ ಹಾಕ್ರಿ, ಇಲ್ಲಿ ಬರಿಬೋದು ಸ್ಟೂಡೆಂಟ್ ಲೈಫ್ ಈಸ್ ಎ ವಾಟ್ ಗೋಲ್ಡನ್ ಲೈಫ್. ಆ ಲೈಫ್ ಬಿಟ್ಟು ನೆಕ್ಸ್ಟ್ ಆ ವರ್ಷ
ವರ್ಷ ಮುಗಿದ ಮೇಲೆ ಇನ್ನೊಂದು ವರ್ಷ ಸ್ಟೂಡೆಂಟ್ ಲೈಫ್ ಆದಮೇಲೆ ಯಾವುದಾದ್ರೂ ಲೈಫ್ಗೆ ಎಂಟ್ರಿ ಆದಾಗ ಆ ಲೈಫ್ನ ಜಾಸ್ತಿ ಮಿಸ್ ಮಾಡ್ಕೊಳ್ತಾರೆ ಸ್ಟೂಡೆಂಟ್. ಅದಕ್ಕೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಕರೀತಾರೆ. ಇದನ್ನ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಹೈಲೈಟ್ ಹೈಲೈಟ್ ಮಾಡೋಕ್ಕಿದ್ರೆ ಮಾಡಿರಿ, ಇಲ್ಲ ನಿಮ್ಮ ಇಷ್ಟ. ಓಕೆ, ಇದನ್ನ ಕ್ರಾಪನ್ನು ಮಾಡ್ಬೋದು. ಫಾರ್ಮೆಟ್ ಯಾವ ಥರ, ಎಡ್ಜಸ್ಸಲ್ಲಿ ಔಟ್ಲುಕ್ ಈ ಥರ ಕಾಣಬೇಕಾ ಈ ಥರ ಕಾಣಬೇಕಂತಲೂ ನೋಡ್ಬೋದು ನೀವು. ನೆಕ್ಸ್ಟ್ ಇನ್ಸರ್ಟಲ್ಲಿ ಆನ್ಲೈನ್ ಪಿಕ್ಚರ್ ಅಂದರೆ ಆನ್ಲೈನಾಗ ನೆಟ್ ಇದ್ದಾಗ ಆನ್ಲೈನ್ ಪಿಕ್ಚರ್ಸ್ನ ಡೌನ್ಲೋಡ್ ಮಾಡ್ಬೋದು. ಶೇಪ್ಸ್ ಹಾಕ್ಬೋದು, ಶೇಪ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಇದ್ದಾವೆ ಈ ಥರ ಹಾಕಿ. ಟೆಕ್ಸ್ಟ್ ಔಟ್ಲೈನನ್ನು ಕೊಡ್ಬೋದು, ಟೆಕ್ಸ್ಟ್ ಎಫೆಕ್ಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ಸ್ಟ್ ಎಫೆಕ್ಟ್ಸ್ ಇದ್ದಾವೆ. ರಿಫ್ಲೆಕ್ಷನ್ನು, ಗ್ಲೋ, ಶ್ಯಾಡೋ, ನೆಕ್ಸ್ಟ್ ಸ್ಮಾರ್ಟ್ ಆರ್ಟ್ ಅಂತೇಳಿ ಬರುತ್ತೆ. ಇದರಲ್ಲಿ ಲೈಕ್ ಟೆಂಪ್ಲೇಟ್ ಥರನೇ ಇರುತ್ತೆ. ಲೀಸ್ಟ್ ಅಂತ ನೋಡಿದಾಗ ಈ ಥರ ಡಿಸೈನ್ಸ್ ಬರ್ತವೆ. ಪ್ರಾಸೆಸ್ ಇವೆಲ್ಲ ಬಿಸ್ನೆಸ್ ಪ್ಲಾನಿಂಗಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಹೆಡರ್ ಫೂಟರ್, ಹೆಡರ್ ಫೂಟರ್ ಮೇಲೆ ಕೆಳಗೆ, ಮೇಲೆದನ್ನು ಹೆಡರ್ ಅಂತಾರೆ, ಕೆಳಗಿಂದ ಫೂಟರ್ ಅಂತಾರೆ. ಮೇಲೆ ಬಸವ ಐಟಮ್ ಅನ್ನಿ, ಕೆಳಗಡೆ ಪೇಜ್ ನಂಬರ್ 1, 2 ಆ ಥರನೂ ಹಾಕ್ಕೋಬೋದು. ಏನು ಬೇಡ ಅಂದರೆ ಕ್ಲೋಸ್ ಹೆಡರ್ ಆ್ಯಂಡ್ ಫೂಟರ್ ಅಂದಾಗ ಕ್ಲೋಸ್ ಆಗುತ್ತೆ. ನೆಕ್ಸ್ಟು ಟೆಕ್ಸ್ಟ್ ಬಾಕ್ಸು, ಈ ಥರ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬಾಕ್ಸ್ ಹಾಕಂಗಿದ್ರೆ. ವರ್ಡ್ ಆರ್ಟ್ ಅಂತೇಳಿ ಬರುತ್ತೆ. ಕಂಟ್ರೋಲ್ ಝೆಡ್. ನೆಕ್ಸ್ಟ್ ಡೈರೆಕ್ಷನ್, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ಸ್ಟ್ ಡೈರೆಕ್ಷನ್ಸ್ ಇದ್ದಾವೆ. ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಕ್ವೇಷನ್ಸ್, ಮ್ಯಾಥಮೆಟಿಕಲ್ ಇಕ್ವೇಷನ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ಕ್ವಲ್ ಟು ಸಿ ಸ್ಕ್ವೇರ್, ಆ ಥರನೂ ಆಗ್ಬೋದು. ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಇದ್ದಾಗ ಈ ಥರನೂ ಆಗ್ಬೋದು. ಈ ಥರ ಇದ್ರಾಗ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯಾಥ್ ಆಪ್ರೇಷನ್ ಯಾವ ಥರ ಅಪ್ಲೈ ಮಾಡೋಕ್ಕೆ ಸಮ್ ಫಂಕ್ಷನ್ಸ್ನು ಬೇಕಾಗುತ್ತೆ. ಆ ಥರ ಆಲ್ಫಾ, ಬೀಟಾ, ಗಾಮಾ ಆ ಥರ ಬೇಕಾಗುತ್ತೆ. ನೆಕ್ಸ್ಟ್ ಸಿಂಬಾಲ್ಸು, ಸಿಂಬಾಲ್ಸನ್ನು ಹಾಕ್ಬೋದು. ಮ್ಯಾಥಮೆಟಿಕಲ್ ಫಂಕ್ಷನ್ಸ್ಗೆ, ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಈ ಸಿಂಬಾಲ್ ಬಾಕ್ಸು, ಮೆನು ಬಾಕ್ಸ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಉಳ್ಕಿದ್ದು ಟ್ಯಾಬ್ ಬಗ್ಗೆ ನೋಡೋಣ. ಬಸವ ಐಟಿ ಮಾನವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.